ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಕನಸಲ್ಲಿ ಮದುವೆ ಆದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಇನ್ನು ಮದುವೆಯಾಗುವ ಕನಸು ಅನೇಕ ಜನರಿಗೆ ಸಾಮಾನ್ಯವಾಗಿ ಬೀಳುತ್ತೆ. ಆದ್ರೆ ಆ ಕನಸುಗಳು ವಿಭಿನ್ನ ಅರ್ಥಗಳನ್ನ ಹೊಂದಿರಬಹುದು. ಇನ್ನು ಸಾಮಾನ್ಯವಾಗಿ ಒಬ್ಬರ ಮದುವೆಯನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅದು ಹೊಸ ಆರಂಭದ ಸಂಕೇತ. ಮದುವೆಗೆ ಸಂಬಂಧಿಸಿದ ಇನ್ನೂ ಕೆಲವು ಕನಸುಗಳು ಮತ್ತು ಅವುಗಳ ಅರ್ಥ ಏನು ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಫಸ್ಟ್ ಒನ್, ಮದುವೆ ಡ್ರೆಸ್ ಅಲ್ಲಿ ನಿಮ್ಮನ್ನ ನೀವು ನೋಡುವುದು. ಇನ್ನು ನೀವು ಕನಸಲ್ಲಿ ನೀವು ಮದುವೆ ಬಟ್ಟೆಯನ್ನು ಧರಿಸಿರುವ ಹಾಗೆ ನೋಡುವುದು ಅಂದ್ರೆ, ಮತ್ತು ನೀವು ಬಹಳ ಸಂತೋಷದಿಂದ ಇದ್ರೆ ಇದನ್ನ ಉತ್ತಮ ಶಕುನ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಕನಸಲ್ಲಿ ಮದುವೆ ಆಗುವ ವ್ಯಕ್ತಿ ಅಥವಾ ನೀವು ಖಿನ್ನತೆಗೆ ಒಳಗಾಗಿದ್ದು ಮತ್ತು ಸರಳವಾದ ಉಡುಪನ್ನ ಮದುವೆಗೆ ಧರಿಸುವುದು ಅಂದ್ರೆ ಇದು ಕೆಟ್ಟ ಘಟನೆಯ ಸೂಚನೆಯಾಗಿರ್ಬೋದು. ಸೆಕೆಂಡ್ ಒನ್, ನಿಮ್ಮ ಮದುವೆಯನ್ನ ನೀವು ನೋಡಿದ್ರೆ. ಇನ್ನು ಕನಸಲ್ಲಿ ನಿಮ್ಮ ಮದುವೆಯನ್ನ ನೀವೇ ನೋಡುವುದು ಅಂತಾದ್ರೆ ಕನಸಿನ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಕೆಟ್ಟ ಶಕುನವಾಗಿದೆ. ಕನಸಿನ ಶಾಸ್ತ್ರದ ಪ್ರಕಾರ ಕನಸಲ್ಲಿ ಮದುವೆಯಾಗುವುದನ್ನು ನೋಡುವುದು ಶುಭವಲ್ಲ. ಮದುವೆಯ ಕನಸು ಅಂದ್ರೆ ಭವಿಷ್ಯದಲ್ಲಿ ಕೆಲವು ಘಟನೆಗಳನ್ನ ಸೂಚಿಸುತ್ತೆ. ಅಂತವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಅಂತ ಅರ್ಥ. ಅಂದ್ರೆ ನಿಮ್ಮ ಮದುವೆಯನ್ನ ನೀವು ನೋಡುವುದು ಒಳ್ಳೆಯದಲ್ಲ ಅಂತ ಪರಿಗಣಿಸಲಾಗುತ್ತೆ. ಥರ್ಡ್ ಒನ್, ಕನಸಿನಲ್ಲಿ ಸ್ನೇಹಿತನ ಮದುವೆಯನ್ನ ನೋಡುವುದು. ಕನಸಿನ ಶಾಸ್ತ್ರದ ಪ್ರಕಾರ ನಿಮ್ಮ ಕನಸಲ್ಲಿ ಸ್ನೇಹಿತರ ಮದುವೆಯನ್ನ ನೋಡಿದ್ರೆ ಅದು ಕೂಡ ಶುಭವಲ್ಲ. ಈ ರೀತಿ ಕನಸು ಬಿದ್ರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅಡಚಣೆಯು ಉಂಟಾಗಬಹುದು ಅಂತ ಅರ್ಥ. ಫೋರ್ತ್ ಒನ್, ಮರುಮದುವೆಯ ಕನಸು. ಇನ್ನು ನೀವು ಕನಸಲ್ಲಿ ಮರುಮದುವೆಯಾಗುವುದನ್ನು ನೋಡಿದ್ರು ಅದಕ್ಕೂ ವಿಶೇಷವಾದ ಅರ್ಥವಿದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸಂತೋಷವಾಗಿಲ್ಲ ಅಂತ ಈ ಕನಸಿನ ಅರ್ಥ. ಈ ರೀತಿಯ ಕನಸು ಭವಿಷ್ಯದಲ್ಲಿ ನಿಮ್ಮ ವಿವಾಹಿತ ದಂಪತಿಗಳಲ್ಲಿ ಕೆಲವು ಸಮಸ್ಯೆಗಳನ್ನ ಸೂಚಿಸುತ್ತದೆ. ಫಿಫ್ತ್ ಒನ್, ಮದುವೆ ಡ್ರೆಸ್ ಅಲ್ಲಿ ಬೇರೊಬ್ಬರನ್ನ ನೋಡುವುದು. ಕನಸಲ್ಲಿ ಮದುವೆ ಉಡುಪಿನಲ್ಲಿ ಮಹಿಳೆಯನ್ನ ನೋಡುವುದನ್ನ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದರರ್ಥ ಶೀಘ್ರದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಮಕ್ಕಳಿಂದಲೂ ಕೂಡ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ನಿರೀಕ್ಷಿಸಬಹುದು.